ಇನ್ನು ತುಂಗಭದ್ರಾ ಡ್ಯಾಂನ ಕ್ರಸ್ಟ್ ಗೇಟ್ ಕಿತ್ತು ಹೋದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಂಗಭದ್ರಾ ಡ್ಯಾಂನಿಂದ ನದಿಗೆ ಅಪಾರ ನೀರು ರಿಲೀಸ್ ಆಗಿದೆ. ನಿನ್ನೆ ಆದಂತಹ ಘಟನೆ ಇದು. ತುಂಗಭದ್ರಾ ಡ್ಯಾಂನಿಂದ ನದಿಗೆ ಈಗ ಅಪಾರ ಪ್ರಮಾಣದ ನೀರನ್ನು ರಿಲೀಸ್ ಮಾಡಲಾಗ್ತಾ ಇದೆ. ತುಂಗಭದ್ರಾ ಡ್ಯಾಂನಿಂದ 8,90,015 ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಈವರೆಗೆ ನದಿಗೆ ಸುಮಾರು 14 TMC ನೀರನ್ನು ಬಿಡುಗಡೆ ಮಾಡಲಾಗಿದೆ. ತುಂಗಭದ್ರಾ ಜಲಾಶಯಕ್ಕೆ 18,420 ಕ್ಯೂಸೆಕ್ಸ್ ಒಳಹರಿವು ಹೆಚ್ಚಾಗಿದೆ. ಸದ್ಯ ಜಲಾಶಯದಲ್ಲಿ 100.367 TMC ನೀರು ಸಂಗ್ರಹ ಇದೆ. ಈ ಬಾರಿ ಜಾಸ್ತಿ ಸಂಗ್ರಹ ಆಗಿದೆ. ಕಾಲುವೆ ಸೇರಿ ಒಟ್ಟು 99,890 ಕ್ಯೂಸೆಕ್ಸ್ ಹೊರಹರಿವು ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕ್ರಸ್ಟ್ ಗೇಟ್ ರಿಪೇರಿ ಮಾಡೋದಕ್ಕೆ 60 TMC ನೀರನ್ನು ಖಾಲಿ ಮಾಡಲೇಬೇಕು. ಇಲ್ಲ ಅಂತಂದರೆ ರಿಪೇರಿ ಕಾರ್ಯ ಮಾಡೋದಕ್ಕೆ ಕಷ್ಟ ಆಗುತ್ತೆ. ರೈತರು ಒಂದು ರೀತಿಯ ಖುಷಿನಲ್ಲಿ ಇದ್ರು. ಈ ಬಾರಿ ಎರಡನೇ ಬೆಳೆಗೂ ಕೂಡ ನೀರಾಗತ್ತಪ್ಪ ಅಂತ ಹೇಳಿ, ಯಾಕಂದರೆ ಈ ಶೇಖರಣೆ ಆದಂತಹ ನೀರು ರೈತರಿಗೆ ಒಂದಷ್ಟು ಉಪಯೋಗ ಆಗ್ತಾ ಇತ್ತು. ಆದರೆ ಸಡನ್ನಾಗಿ ಈ ಕ್ರಸ್ಟ್ ಗೇಟ್ ಏನು ಇದಾಗಿರೋದ್ರಿಂದಾಗಿ ತೊಂದರೆ ಆಗಿರೋದ್ರಿಂದಾಗಿ ಈಗ ಎರಡನೇ ಬೆಳೆ ಬೆಳೆಯೋದಕ್ಕೆ ರೈತರಿಗೆ ನೀರಿಲ್ಲದಂತಾಗಿದೆ. ತುಂಗಭದ್ರಾ ಡ್ಯಾಮ್ನ 19ನೇ ಗೇಟ್ ಚೈನ್ ಲಿಂಕ್ ಕಟ್ ಆಗಿದೆ. ತುಂಗಭದ್ರಾ ಜಲಾಶಯದಿಂದ ನದಿಗೆ ನೀರನ್ನು ಬಿಡ್ತಾ ಇದ್ದಾರೆ. ಯಾಕಂತಂದರೆ ರಿಪೇರಿ ಆಗಬೇಕು, ಜೊತೆಗೆ ಕಟ್ಟಾಗಿರುವಂತಹ ಗೇಟ್ನಿಂದ ನಿರಂತರವಾಗಿ ನೀರಂತೂ ಹರಿದು ಹೋಗ್ತಾ ಇದೆ. ಗೇಟ್ ಸೇರಿ ಸುತ್ತಮುತ್ತ ಚಿಕ್ಕಪುಟ್ಟ ಸೇತುವೆಗಳ ಮೇಲೆ ಕೂಡ ನಿರ್ಬಂಧವನ್ನು ಹೇರಲಾಗಿದೆ. ಕಿರು ಸೇತುವೆ ಇರಬಹುದು, ಮುಖ್ಯ ಸೇತುವೆಗಳ ಮೇಲೆ ನಿಲ್ತಾ ಇದ್ರು ಜನರು. ಹಾಗಾಗಿ ಅಪಾರ ಪ್ರಮಾಣದ ನೀರು ಹೊರಗಡೆ ಹೋಗೋದನ್ನು ವೀಕ್ಷಣೆ ಮಾಡೋದಕ್ಕೆ ಅಂತ ಹೇಳಿ ಜನರು ನಿಂತ್ಕೊಳ್ತಾ ಇದ್ರು. ನಿರ್ಬಂಧವನ್ನು ಹೇರಿದ್ದಾರೆ. ಅಪಾಯದ ಪ್ರಮಾಣ ಜಾಸ್ತಿ ಆಗಬಹುದು ಅಂತ ಹೇಳಿ, ಯಾಕಂದರೆ ನಿರಂತರವಾಗಿ ನೀರು ಹರಿದು ಹೋಗ್ತಾ ಇದೆ ತುಂಗಭದ್ರಾ ನದಿಗೆ. ನದಿಯ ಸೇತುವೆಯ ಮೇಲೂ ಕೂಡ ಸಹ ಜನರು ಉಚ್ಚಾಟದ ಹಿನ್ನೆಲೆಯಲ್ಲಿ ಅಲ್ಲಿ ನಿಷೇಧವನ್ನು ಜಾರಿ ಮಾಡಿದ್ದಾರೆ. ವಿಜಯನಗರ DC MS ದಿವಾಕರ್ ಈ ಒಂದು ನಿಷೇಧವನ್ನು ಹೇರಿರುವಂಥದ್ದು. ಇನ್ನು ತುಂಗಭದ್ರಾ ಡ್ಯಾಮ್ನ 19ನೇ ಗೇಟ್ ಚೈನ್ ಲಿಂಕ್ ಕಟ್ ಆಗಿದೆ. ಇದರಿಂದಾಗಿ ನೀರು ನಿರಂತರವಾಗಿ ಹರಿದು ಹೋಗ್ತಾ ಇರುವುದರ ಜೊತೆಗೆ ಸಂಕಷ್ಟ ಕೂಡ ಎದುರಾಗಿದೆ. ಇಂದು ತುಂಗಭದ್ರಾ ಡ್ಯಾಮ್ಗೆ ವಿಜಯೇಂದ್ರ ಬೊಮ್ಮಾಯಿ ಭೇಟಿಯನ್ನು ಕೊಡ್ತಾರೆ. ಪಕ್ಷ ನಾಯಕರು ಇವತ್ತು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡ್ತಾರೆ. ನಿನ್ನೆ DK ಶಿವಕುಮಾರ್ ಕೂಡ ಬಂದಿದ್ದರು, ಒಂದಷ್ಟು ಚರ್ಚೆಯನ್ನು ಮಾಡಿದ್ರು, ಸಭೆಯನ್ನು ಮಾಡಿದ್ದಾರೆ. ಮುಂದೆ ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಮುರಿದ ಕ್ರಸ್ಟ್ ಗೇಟ್ ವೀಕ್ಷಿಸ್ತಾ ಇದ್ದಾರೆ. BJP ನಾಯಕರು ವೀಕ್ಷಿಸ್ತಾರೆ, ಅಣೆಕಟ್ಟು ಪರಿಶೀಲಿಸಿ ಮಾಹಿತಿಯನ್ನು ಪಡಿತಾರೆ. ವಿಪಕ್ಷ ನಾಯಕರು ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಯಾಕಾಯಿತು ಅನ್ನುವಂತಹ ಕುರಿತಾಗಿ ವೀಕ್ಷಣೆಯನ್ನು ಮಾಡ್ತಾರೆ. ಸರಿಯಾಗಿ ನಿರ್ವಹಣೆ ಆಗಿಲ್ವಾ ಅನ್ನುವಂಥದ್ದು ಕೂಡ, ಯಾಕಂದರೆ ಮೇಂಟೆನೆನ್ಸನ್ನು ಮಾಡಬೇಕಾಗತ್ತೆ. ವರ್ಷಕ್ಕೆ ಒಂದು ಸರಿ ಅಥವಾ 6 ತಿಂಗಳಿಗೆ ಒಂದು ಸರಿ ಕರೆಕ್ಟಾಗಿ ಆಗಿಲ್ವಾ, ಆಗಿತ್ತಾ ಅಥವಾ ಏನು ಲೋಪ ಆಗಿತ್ತು ಇಲ್ಲಿ ಈ ಒಂದು ಅವಾಂತರ ಸೃಷ್ಟಿಯಾಗೋದಕ್ಕೆ, ಇದೆಲ್ಲದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾರೆ ವಿಪಕ್ಷ ನಾಯಕರು. ಈ ಮುರಿದ ಕ್ರಸ್ಟ್ ಗೇಟ್ನಿಂದಾಗಿ ಇವತ್ತು ಹೆಚ್ಚಿನ ಪ್ರಮಾಣದ ನೀರು ನದಿಗೆ ಹರಿದು ಹೋಗ್ತಾ ಇದೆ. ನೋಡಿ ಯಾವ ರೀತಿಯಾಗಿ ಆ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ಟಾಗಿದೆ ಅಂತ ಹೇಳಿ ವೀಕ್ಷಿಸ್ಬೋದು ದೃಶ್ಯಗಳಲ್ಲಿ. ತುಂಗಭದ್ರಾ ಡ್ಯಾಮ್ನ ಆ ಒಂದು ನೀರು ಹೇಗೆ ಹರಿದು ಹೋಗ್ತಾ ಇದೆ ಅಂತ ಹೇಳಿ, TB ಡ್ಯಾಮ್ನ ಆ ಒಂದು ಆ ಲಿಂಕ್ ಇದೆಯಲ್ಲ, ಆ ಚೈನ್ ಲಿಂಕ್ ಇದೆಯಲ್ಲ, ಅದು ಕಟ್ಟಾಗಿ ಕೆಳಗಡೆ ಬಿದ್ದಿದೆ. ಹಾಗಾಗಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ನದಿಗೆ ಹರಿದು ಹೋಗ್ತಾ ಇದೆ. 19ನೇ ಗೇಟ್ನ ಚೈನ್ ಲಿಂಕ್ ಕಟ್ಟಾಗಿದೆ. ಹಾಗಾಗಿ ಶೇಖರಣೆ ಆದಂತಹ ಡ್ಯಾಮ್ನಲ್ಲಿ ಶೇಖರಣೆ ಆದಂತಹ ನೀರೇನಿದೆ ಅದೆಲ್ಲವೂ ಕೂಡ ಹರಿದು ಹೋಗ್ತಾ ಇದೆ ನದಿಗೆ. ಬಟ್ ಇದು ಶೇಖರಣೆ ಆಗಿದ್ದರೆ ಈ ಬಾರಿ ಹೇಗಿದ್ರು ಜಾಸ್ತಿ ಮಳೆ ಆಗಿತ್ತು. ಮೊದಲ ಬೆಳೆಗಂತೂ ನೀರು ಸಿಗುತ್ತೆ, ಮಳೆ ನೀರು. ಆದರೆ ಎರಡನೇ ಬೆಳೆಗೆ ಈ ಶೇಖರಿಸಿಟ್ಟಂತಹ ನೀರು ಉಪಯೋಗ ಆಗ್ತಾ ಇತ್ತು ಅಲ್ಲಿನ ಸುತ್ತಮುತ್ತಲ ಗ್ರಾಮಸ್ಥರಿಗೆ, ರೈತರಿಗೆ. ಆದರೆ ಈಗ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನದಿಗೆ ಹರಿದು ಹೋಗ್ತಿರೋದ್ರಿಂದಾಗಿ ರೈತರಿಗೆ ಒಂದಷ್ಟು ಸಂಕಷ್ಟ ಕೂಡ ಎದುರಾಗುತ್ತೆ. ಮತ್ತೆ ಬಿಸಿಲು ಸಂದರ್ಭದಲ್ಲಿ, ಬೇಸಿಗೆಯ ಸಂದರ್ಭದಲ್ಲಿ ಮತ್ತಷ್ಟು ಸಂಕಷ್ಟವನ್ನು ಎದುರಿಸುವಂತಹ ಸಿಚುಯೇಷನ್ ಕ್ರಿಯೇಟ್ ಆದರೂ ಆಗಬಹುದು. ಯಾಕಂದರೆ ಈಗ ಅದನ್ನು ರಿಪೇರಿ ಮಾಡೋದಕ್ಕೂ ಕೂಡ ಒಂದಷ್ಟು ನೀರನ್ನು ಹೊರಗೆ ಬಿಡಬೇಕಾಗತ್ತೆ, ಆಗ ನೀರಿನ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಆದರೆ ಮಳೆಗಾಲ ಇನ್ನೂ ಸ್ವಲ್ಪ ಇರೋದ್ರಿಂದ, ಈ ಒಂದು ತಿಂಗಳು ಮುಂದಿನ ತಿಂಗಳು ಇರೋದ್ರಿಂದಾಗಿ ಅಷ್ಟು ಬೇಗ ರಿಪೇರಿ ಏನಾದರೂ ಆಗಿ ಮತ್ತೆ ಶೇಖರಣೆ ಆದರೆ ಒಂದು ರೀತಿಯ ಖುಷಿಯ ವಿಚಾರ. ಬಟ್ ಆದರೆ ತುಂಬ ನೀರು ನೋಡಿ, TB ಡ್ಯಾಮ್ ಗೇಟ್ ಏನಿದೆ, ಚೈನ್ ಲಿಂಕ್ ಕಟ್ಟಾಗಿರುವಂತಹ ದೃಶ್ಯ, ಮತ್ತೆ ಆ ಚೈನ್ ಬಿದ್ದಿರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇನ್ನು ತುಂಗಭದ್ರಾ ಡ್ಯಾಮ್ನ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀರು ಪೋಲಾಗದಂತೆ ಗೇಟ್ ಅಳವಡಿಸುವುದಕ್ಕೆ ಅಧಿಕಾರಿಗಳು ಈಗ ಚಿಂತನೆಯನ್ನು ಮಾಡ್ತಾ ಇದ್ದಾರೆ.
ನೀರು ಪೋಲಾಗಿ ಹೋಗ್ಬಿಟ್ರೆ ಅಲ್ಲಿ ಸುತ್ತಮುತ್ತಲ ಜನರಿಗೆ ಒಂದು ರೀತಿಯ ಸಂಕಷ್ಟ ಎದುರಾಗುತ್ತೆ. ರೈತರಿಗಿರಬಹುದು, ಅಲ್ಲಿನ ಪ್ರದೇಶದ ಜನರಿಗೆ ಪ್ರವಾಹದ ಭೀತಿ ಕೂಡ ಎದುರಾಗುತ್ತೆ. ಜಲಾಶಯಕ್ಕೆ ಭೇಟಿ ನೀಡಿ ಗೇಟ್ ಅಳವಡಿಸುವ ಕುರಿತು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ. ನಿನ್ನೆ ತಡರಾತ್ರಿಯೂ ಕೂಡ ಡ್ಯಾಮ್ಗೆ ತೆರಳಿ ಅಧಿಕಾರಿಗಳೊಂದಿಗೆ ಸಮಾಲೋಚನೆಯನ್ನು ನಡೆಸಲಾಗಿದೆ. ಜಾಲತಾಣದಲ್ಲಿ ನೋವು ತೋರಿಕೊಂಡಂತಹ ಸಚಿವ ಶಿವರಾಜ ತಂಗಡಗಿ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಅನ್ನದಾತರ ನೋವಲ್ಲಿ ಭಾಗಿಯಾಗಿ ಸಮಸ್ಯೆ ಪರಿಹರಿಸುವುದಾಗಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಆ ರಾತ್ರಿಯಲ್ಲೂ ಕೂಡ ಹೋಗಿ ಈ ರೀತಿ ಆಯ್ತಲ್ಲ, ಅಟ್ಲೀಸ್ಟ್ ನೀರು ತುಂಬಿದ್ರೆ ರೈತರ ಮುಖದಲ್ಲಿ ಒಂದು ರೀತಿಯ ಮಂದಹಾಸ ಇರ್ತಾ ಇತ್ತು, ಖುಷಿ ಇರ್ತಾ ಇತ್ತು, ಬೆಳೆಗೆ ಮತ್ತಷ್ಟು ನೀರು ಸಿಗ್ತಾ ಇತ್ತು, ಈ ಬಾರಿ ಚೆನ್ನಾಗಿ ಮಳೆ ಆಗಿತ್ತು, ಡ್ಯಾಮ್ ತುಂಬಿದೆಯಲ್ಲ ಅನ್ನುವಂತಹ ಧೈರ್ಯದಲ್ಲಿ ರೈತ ಇದ್ದ. ಎರಡನೇ ಬೆಳೆಗೆ ಇದು ಉಪಯುಕ್ತ ಆಗ್ತಾ ಇತ್ತು. ಆದರೆ ಈಗ ಅನ್ಯಾಯವಾಗಿ ನೀರು ಹರಿದು ಹೋಗ್ತಾ ಇದೆಯಲ್ಲ ನದಿಗೆ, ಕೂಡಿಟ್ಟಂತಹ ಶೇಖರಣೆ ಮಾಡಿಟ್ಟಂತಹ ನೀರು ಈ ರೀತಿ ಆಗ್ತಿದೆಯಲ್ಲ ಅನ್ನುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಅವರ ಬೆಂಬಲವಾಗಿ ನಿಲ್ತೀವಿ ಅಂತ ಕೂಡ ಅಲ್ಲಿ ಹೇಳಿದ್ದಾರೆ ಶಾಸಕರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.